ನೋಡ್ಕೊಳ್ಳಿ ಕ್ವಶನ್. ದ ಜಾಯಿಂಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಆರ್ ಆ್ಯಸ್ ಫಾಲೋಸ್. ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ, ಮತ್ತು ಜಾಯಿಂಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ದೆನ್ ಡಿಟರ್ಮೈನ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ, ಇ ಆಫ್ ಎಕ್ಸ್, ಇ ಆಫ್ ವೈ, ಇ ಆಫ್ ಎಕ್ಸ್ ವೈ, ಕೋವೇರಿಯನ್ಸ್ ಆಫ್ ಎಕ್ಸ್ ವೈ, ಕೋರಿಲೇಷನ್ ಆಫ್ ಎಕ್ಸ್ ವೈ. ಈಗ ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಐ ಅಂದರೆ ನೀವೇನು ಟೇಬಲ್ ಯಾವ ಥರ ಮಾಡಬೇಕಂದ್ರೆ, ಮೇಲ್ಗಡೆ ಎಕ್ಸ್ ಐ, ಕೆಳಗಡೆ ಎಫ್ ಆಫ್ ಎಕ್ಸ್ ಐ. ಇದು ಎಕ್ಸ್ಗೆ, ಇದು ವೈಗೆ, ಮೇಲ್ಗಡೆ ವೈ ಜೆ, ಕೆಳಗಡೆ ಸಾರಿ ಜಿ ಆಫ್ ವೈ ಜೆ ಟೇಬಲ್ ಮಾಡಬೇಕು. ಇದು ರಫ್ ವರ್ಕು, ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇ ಆಫ್ ಎಕ್ಸ್, ಇ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ. ಇದು ಮಾಡೋಕ್ಕೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು ಟೇಬಲ್. ಇ ಆಫ್ ವೈ ಅಂದರೆ ಸಮೇಷನ್ ಆಫ್ ವೈ ಜೆ ಜಿ ಆಫ್ ವೈ ಜೆ. ಇದನ್ನ ನೋಡೋಕ್ಕೆ ಇದು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು, ಇದು ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು ಟೇಬಲ್. ಇ ಆಫ್ ಎಕ್ಸ್ ವೈ ಅಂದರೆ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ವೈ ಜೆ ಜೆ ಐ ಜೆ. ಇದು ಮಾಡೋಕ್ಕೆ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್, ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಅಂದರೆ ಇದು, ಇದು ಎಕ್ಸ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್, ಇದು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಇದು ಮಾಡೋಕ್ಕೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಟೇಬಲ್ ನೋಡಬೇಕು, ಇದು ಮಾಡೋಕ್ಕೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಬೇಕು, ಇದಕ್ಕೆ ಜಾಯಿಂಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇದೆಲ್ಲ ಫೈಂಡ್ ಮಾಡಿದ್ಮೇಲೆ ಇ ಆಫ್ ಎಕ್ಸ್, ಇ ಆಫ್ ವೈ, ಇ ಆಫ್ ಎಕ್ಸ್ ವೈ, ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಬಂದು ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಇದು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ, ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಇದು. ಅರ್ಥ ಆಯ್ತಲ್ವಾ? ಈಗ ಕೋರಿಲೇಷನ್ಗೆ ಸಿಗ್ಮಾ ಎಕ್ಸ್ ಬೇಕು, ಸಿಗ್ಮಾ ವೈ ಬೇಕು. ಅದಕ್ಕೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್, ಸಿಗ್ಮಾ ವೈ ಸ್ಕ್ವೇರ್ಗೆ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, ಇ ಆಫ್ ಎಕ್ಸ್ ಗೊತ್ತಿರುತ್ತೆ ನಮಗೆ, ಇ ಆಫ್ ವೈ ಗೊತ್ತಿರುತ್ತೆ, ಇ ಆಫ್ ಎಕ್ಸ್ ಸ್ಕ್ವೇರ್ ಬೇಕಾಗುತ್ತೆ. ಇ ಆಫ್ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ. ಇ ಆಫ್ ವೈ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ. ನೋಡಿ, ಈ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಪ್ರಾಬ್ಲಮ್ ಮಾಡಿದಾಗ ಎಲ್ಲ ಈಸಿ ಆಗುತ್ತೆ. ಫಸ್ಟು ಸ್ಟಾರ್ಟ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡೋಣ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಮಾರ್ಜಿನಲ್, ಇದೆಲ್ಲ ಏನೂ ಬರೆಯೋಕೆ ಹೋಗ್ಬೇಡಿ ಎಕ್ಸಾಮಲ್ಲಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಅರ್ಥ ಆಗ್ತಿದೆಯಾ? ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಏನು ಮಾಡಬೇಕು, ಎಕ್ಸ್ ಐ ಬರ್ಕೋಬೇಕು, ಕೆಳಗಡೆ ಎಫ್ ಆ ಎಕ್ಸ್ ಐ ಬರ್ಕೋಬೇಕು. ಇಲ್ಲಿ ಎಕ್ಸ್ ಐ ಅಂದರೆ ಇದು ಒನ್ನು ಫೈವ್, ಇಲ್ಲಿ ಒನ್ನು, ಇಲ್ಲಿ ಫೈವ್ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಐ ಅಂದರೆ ಈ ಒನ್ ರಿಲೇಟೆಡ್ ಪ್ರಾಬಿಲಿಟಿ ಏನಿದೆ ಎಲ್ಲ ಆ್ಯಡ್ ಮಾಡಬೇಕು. ಅಂದರೆ ಒನ್ ಬೈ ಏಯ್ಟ್ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಏಯ್ಟ್ ಒನ್ ಬೈ ಟೂ ಬರುತ್ತೆ, ಮೂರು ಆ್ಯಡ್ ಮಾಡಿದ್ರೆ. ಆಮೇಲೆ ಇದು ಮೂರನ್ನ ಆ್ಯಡ್ ಮಾಡಬೇಕು ಫೈವ್ಗೆ, ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಏಯ್ಟ್ ಪ್ಲಸ್ ಒನ್ ಬೈ ಏಯ್ಟ್ ಒನ್ ಬೈ ಟೂ ಫೈವ್ಗೆ ಒನ್ ಬೈ ಟೂ. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆಯಿತು. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ, ಇದಕ್ಕೆ ಫಾರ್ಮುಲಾ ಬಂದು ಇಲ್ಲಿ ವೈ ಜೆ ಟೇಬಲ್ ಯಾವ ಥರ ಮಾಡೋದಂದರೆ, ಇಲ್ಲಿ ವೈ ಜೆ ಬರ್ಕೋಬೇಕು, ಕೆಳಗಡೆ ಜಿ ಆಫ್ ವೈ ಜೆ ಬರ್ಕೋಬೇಕು. ಈಗ ವೈ ಜೆ ಅಂದರೆ ಯಾವ್ದು, ಮೈನಸ್ ಫೋರ್ ಟೂ ಸೆವೆನ್, ಮೈನಸ್ ಫೋರ್ ಟೂ ಸೆವೆನ್. ಜಿ ಆಫ್ ವೈ ಜೆ ಅಂದರೆ ಈಗ ಮೈನಸ್ ಫೋರ್ಗೆ ಇದೆರಡು ಆ್ಯಡ್ ಮಾಡಬೇಕು, ಒನ್ ಡಿವೈಡ್ ಬೈ ಏಯ್ಟ್ ಪ್ಲಸ್ ಒನ್ ಡಿವೈಡ್ ಬೈ ಫೋರ್ ಎಷ್ಟು ಬರುತ್ತೆ, ತ್ರೀ ಬೈ ಏಯ್ಟ್ ಬರುತ್ತೆ.
ಇಷ್ಟು, ಇದು 1/4 1/8. ಇದೆರಡು ಆ್ಯಡ್ ಮಾಡಬೇಕು, 1/8 ಪ್ಲಸ್ 1/8. ಇದು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಇದು ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆಯಿತು, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಆಯಿತು. ಈಗ ನೆಕ್ಸ್ಟ್ ಇ ಆಫ್ ಎಕ್ಸ್ ಇ ಆಫ್ ವೈ ಮಾಡಬೇಕು. ಇನ್ನು ನೋಡಿ, ಇ ಆಫ್ ಎಕ್ಸ್ ಬಂದು ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ. ನೋಡಿ, ಎಫ್ ಆಫ್ ಅಂತ ಬಂದರೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂದ್ಕೊಳ್ಳಿ. ಈಗ ನೋಡಿ, ಇದು ಯಾವ ಥರ ಮಾಡೋದಂದರೆ ಇದನ್ನ ನೋಡಿಕೊಂಡು ನೀವು ಇದನ್ನ ಫೈಂಡ್ ಮಾಡಬೇಕು. ಯಾವ ಥರ ನೋಡ್ಕೊಳ್ಳಿ, ಎಕ್ಸ್ ಐ ಇಂಟು ಎಫ್ ಆಫ್ ಎಕ್ಸ್ ಐ ಅಂದರೆ 1 × 1/2 ಪ್ಲಸ್ 5 × 1/2 ಮಾಡಿದ್ರೆ ಏನು ಬರುತ್ತೆ ನೋಡಿ, 1 × 1/2 ಪ್ಲಸ್ 5 × 1/2, ಆನ್ಸರ್ 3. ನೆಕ್ಸ್ಟ್ ಇ ಆಫ್ ವೈಗೆ ಸಮೇಶನ್ ಆಫ್ ವೈಗೆ ಜಿ ಆಫ್ ವೈ. ಇದು ಯಾವ ಥರ ಮಾಡಬೇಕಂದ್ರೆ ಇದು ಇಂಟು ಇದು, ಇದು ಇಂಟು ಇದು, ಇದು ಇಂಟು ಅಂದರೆ −4 × 3/8. ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡಿ, 2 × 3/8 ಆಮೇಲೆ 7 × 1/4 ಮಾಡಿದ್ರೆ ಕೆಲಸ ಇಲ್ಲಿ. −4 × 3/8 ಪ್ಲಸ್ 2 × 3/8 ಪ್ಲಸ್ 7 × 1/4 ಆನ್ಸರ್ ಇ ಆಫ್ ವೈ ಆಯಿತು. ಇನ್ನು ನೋಡಿ, ಇ ಆಫ್ ಎಕ್ಸ್ ಆಯಿತು, ಇ ಆಫ್ ವೈ ಆಯ್ತು. ಈಗ ಇ ಆಫ್ ಎಕ್ಸ್ ವೈ ನೋಡಿ, ಇ ಆಫ್ ಎಕ್ಸ್ ವೈಗೆ ಫಾರ್ಮುಲಾ ಬಂದು ಸಮೇಶನ್ ಆಫ್ ಎಕ್ಸ್ ಐ ವೈ ಜೆ ಜೆ. ಇಲ್ಲಿ ಯಾವ್ದು ನೋಡ್ಬೇಕಂದ್ರೆ ಜಾಯಿಂಟ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ನೋಡಬೇಕು. 1 − 4 1/8 ಆಮೇಲೆ 1 × 2 1/4 ಆಮೇಲೆ 1 − 7 1/8 ಆಮೇಲೆ 5 − 4 1/4 5 × 2 1/8 5 − 7 1/8
ನೋಡಿ ಈ ಥರ ತ್ರೀ ಬೈ ಟೂ ಬರುತ್ತೆ ಈ ಆಫ್ ಎಕ್ಸ್ ವೈ. ಇದನ್ನ ಮಾಮೂಲಿ ಕ್ಯಾಲ್ಕುಲೇಟ್ ಮಾಡಿ, ಇ ಆಫ್ ಎಕ್ಸ್ ವೈ ಫೈನ್ ಮಾಡಿದ್ಮೇಲೆ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ, ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಬಂದು ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ಇ ಆಫ್ ಎಕ್ಸ್ ವೈ ಬಂದು ತ್ರೀ ಬೈ ಟೂ ಮೈನಸ್ ಇ ಆಫ್ ಎಕ್ಸ್ ಬಂದು ತ್ರೀ, ಇ ಆಫ್ ವೈ ಬಂದು ಒನ್. ಕ್ಯಾಲ್ಸಿಲ್ ಇದನ್ನ ಮಾಡಬೇಕು, ತ್ರೀ ಬೈ ಟೂ ಮೈನಸ್ ತ್ರೀ ಇಂಟು ಒನ್ ಮೈನಸ್ ತ್ರೀ ಬೈ ಟೂ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಆಯಿತು. ಈಗ ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ ಫೈಂಡ್ ಮಾಡಬೇಕು. ಒಂದು ಶೀಟ್ ಅಂದರೆ ಅದು ಮಾಡಬೇಕಂದ್ರೆ ಮುಂಚೆ ಇ ಆಫ್ ಎಕ್ಸ್ ಸ್ಕ್ವೇರ್ ಫೈಂಡ್ ಮಾಡಬೇಕೀಗ. ಫಸ್ಟ್ ಇ ಆಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಇ ಆಫ್ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಸಮೇಷನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಐ. ಇದಕ್ಕೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡಬೇಕು. ಇಲ್ಲಿ ನೋಡಿ ಇಲ್ಲಿ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂದರೆ ಇದು ಒನ್ ಸ್ಕ್ವೇರ್ ಒನ್ ಬೈ ಟು. ಇನ್ನು ನೋಡಿ ಸ್ಕ್ವೇರ್ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಒನ್ ಸ್ಕ್ವೇರ್ ಒನ್ ಬೈ ಟು, ಫೈವ್ ಸ್ಕ್ವೇರ್ ಒನ್ ಬೈ ಟು ಮಾಡಿದ್ರೆ ಒನ್ ಸ್ಕ್ವೇರ್ ಒನ್ ಬೈ ಟು, ಫೈವ್ ಸ್ಕ್ವೇರ್ ತರ್ಟೀನ್ ಬರುತ್ತೆ. ಇ ಆಫ್ ಎಕ್ಸ್ ಸ್ಕ್ವೇರ್ ಅಂತಿತ್ತು, ನೆಕ್ಸ್ಟ್ ಇ ಆಫ್ ವೈ ಸ್ಕ್ವೇರ್ ಮಾಡಬೇಕು. ನೋಡಿ ಇ ಆಫ್ ವೈ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಜಿ ಆಫ್ ವೈ ಜೆ. ಇಲ್ಲಿ ನೋಡಿ ಸಮೇಷನ್ ಆಫ್ ವೈ ಜೆ ಸ್ಕ್ವೇರ್ ಅಂದರೆ ಇದು ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಟೈಮ್ಸ್ ತ್ರೀ ಬೈ ಏಯ್ಟ್ ಪ್ಲಸ್ ಟೂ ಸ್ಕ್ವೇರ್ ತ್ರೀ ಬೈ ಏಯ್ಟ್ ಸೆವೆನ್ ಸ್ಕ್ವೇರ್ ಒನ್ ಬೈ ಫೋರ್. ನೋಡಿ ಓಪನ್ ಬ್ರಾಕೆಟ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ತ್ರೀ ಬೈ ಏಯ್ಟ್ ಪ್ಲಸ್ ಟೂ ಸ್ಕ್ವೇರ್ ತ್ರೀ ಬೈ ಏಯ್ಟ್ ಪ್ಲಸ್ ಸೆವೆನ್ ಸ್ಕ್ವೇರ್ ಒನ್ ಬೈ ಫೋರ್ ಸೆವೆಂಟಿ ನೈನ್ ಬೈ ಫೋರ್ ಬರುತ್ತೆ. ನೋಡಿ ಇ ಆಫ್ ಎಕ್ಸ್ ಸ್ಕ್ವೇರ್ ಇ ಆಫ್ ವೈ ಸ್ಕ್ವೇರ್ ಆದಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಸಿಗ್ಮಾ ಎಕ್ಸ್ ಸ್ಕ್ವೇರ್ಗೆ ಫಾರ್ಮುಲಾ ಬಂದು ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೋಡಿ ಇ ಆಫ್ ಎಕ್ಸ್ ಸ್ಕ್ವೇರ್ ಬಂದು ಥರ್ಟೀನು ಮೈನಸ್ ಇ ಆಫ್ ಎಕ್ಸ್ ಎಷ್ಟು ತ್ರೀ, ಥರ್ಟೀನ್ ಮೈನಸ್ ತ್ರೀ ಸ್ಕ್ವೇರ್ ಫೋರ್. ಆಮೇಲೆ ಸಿಗ್ಮಾ ಎಕ್ಸ್ ಫೈಂಡ್ ಮಾಡ್ಕೋಬೇಕು. ಸಿಗ್ಮಾ ಎಕ್ಸ್ ಬಂದು ಇದು ಸಿಗ್ಮಾ ಎಕ್ಸ್ ಸ್ಕ್ವೇರು, ಸಿಗ್ಮಾ ಎಕ್ಸ್ ಅಂದರೆ ರೂಟ್ ಆಫ್ ಫೋರ್, ರೂಟ್ ಆಫ್ ಫೋರ್ ಈಸ್ ಟು. ನೆಕ್ಸ್ಟ್ ಸಿಗ್ಮಾ ವೈ ಸ್ಕ್ವೇರ್ ಮಾಡಬೇಕು. ಸಿಗ್ಮಾ ವೈ ಸ್ಕ್ವೇರ್ಗೆ ಫಾರ್ಮುಲಾ ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಇ ಆಫ್ ವೈ ಸ್ಕ್ವೇರ್ ಬಂದು ಸೆವೆಂಟಿ ನೈನ್ ಬೈ ಫೋರ್ ಮೈನಸ್ ಇ ಆಫ್ ವೈ ಬಂದು ಒನ್. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಸೆವೆಂಟಿ ನೈನ್ ಬೈ ಫೋರ್ ಮೈನಸ್ ಒನ್ ಇಸ್ ಸೆವೆಂಟಿ ಫೈವ್ ಬೈ ಫೋರ್, ಸೆವೆಂಟಿ ಫೈವ್ ಬೈ ಫೋರ್. ಇದು ಸಿಗ್ಮಾ ವೈ ಸ್ಕ್ವೇರ್ ಶೀಟ್. ನೆಕ್ಸ್ಟು ಈಗ ಸಿಗ್ಮಾ ವೈ ಮಾಡ್ಕೋಬೇಕು. ಸಿಗ್ಮಾ ವೈ ಬಂದು ರೂಟ್ ಆಫ್ ಸೆವೆಂಟಿ ಫೈವ್ ಬೈ ಫೋರ್
ಇದು ಹಂಗೆ ಇರಲಿ ಬೇಕಿದ್ರೆ. ನೆಕ್ಸ್ಟ್ ಏನಂದರೆ ಇಲ್ಲಿ ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈ. ಇದು ನೋಡಿ, ಕೋರಿಲೇಷನ್ ಆಫ್ ಎಕ್ಸ್ ಕಾಮ ವೈಗೆ ಫಾರ್ಮುಲಾ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಬಂತು -3/2, ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಬಂದು 2, ಸಿಗ್ಮಾ ವೈ ವ್ಯಾಲ್ಯೂ ಬಂದು √75/4. ಫೈನಲ್ ಆನ್ಸರ್ -0.1732. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.